ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ ವತಿಯಿಂದ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಮಾದರಿ ಶಾಲೆ ಅಟಲ್ ಬಿಹಾರಿ ವಾಜಪೇಯಿ ಇತ್ಯಾದಿ ಹೆಸರಿನಿಂದ ವಸತಿ ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ. ಈ ಎಲ್ಲ ವಸತಿ ಶಾಲೆಗಳಿಗೆ ಪ್ರಾರಂಭಿಕ ತರಗತಿಯಾದ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆ ನಡೆಸಿ ಆನ್ಲೈನ್ ಪ್ರಕ್ರಿಯೆ ಮುಖಾಂತರ ವಿದ್ಯಾರ್ಥಿಗಳನ್ನು ಭರ್ತಿ ಮಾಡಲು ಸರ್ಕಾರವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಿರುತ್ತದೆ. ಈ ಪ್ರವೇಶ ಪರೀಕ್ಷೆ ಏನಿದೆ ಅದು MCQ ಮಾದರಿಯಲ್ಲಿರುತ್ತೆ. ಅಂದರೆ ಡಿಟೇಲ್ ಆಗಿರೋ ಉತ್ತರಗಳನ್ನ ನೀವು ಬರಿಬೇಕಿಲ್ಲ. ಮಲ್ಟಿ ಚಾಯ್ಸ್ ಕ್ವೆಶ್ಚನ್ಸ್, ಅಂದರೆ ಒಂದು ಪ್ರಶ್ನೆಗೆ 4 ರೀತಿಯಾದ ಆಪ್ಷನ್ಸ್ ಇರುತ್ತೆ, ಅಂದರೆ 4 ರೀತಿಯಾದ ಉತ್ತರಗಳಿರುತ್ತೆ. ಈ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದನ್ನು OMR ಶೀಟ್ನಲ್ಲಿ ಅಭ್ಯರ್ಥಿಯು ಮಾರ್ಕ್ ಮಾಡಬೇಕು. ಈಗ ಮಗು OMR ಶೀಟ್ನಲ್ಲಿ ಸರಿಯಾದ ಉತ್ತರವನ್ನು ಹೇಗೆ ಮಾರ್ಕ್ ಮಾಡಬೇಕು ಎನ್ನುವುದರ ಬಗ್ಗೆ ಒಂದು ಚಿಕ್ಕ ಪ್ರಾತ್ಯಕ್ಷಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಈಗ ನೀವಿಲ್ಲಿ ನೋಡ್ತಾ ಇರೋದು KRCRS ETC OMR ಶೀಟ್. ಈ OMR ಶೀಟ್ನಲ್ಲಿ ನೀವು ನೋಡಬಹುದು 2 ರೀತಿಯ ವಿಭಾಗಗಳಿದೆ. ಒಂದು ಕಡೆ ಸೂಚನೆಗಳು ಇನ್ಸ್ಟ್ರಕ್ಷನ್ಸ್, ಇನ್ನೊಂದು ಕಡೆ ಡೇಟಾ ಫಿಲ್ ಮಾಡೋದಕ್ಕೆ ಇರುವಂತಹ ಜಾಗ. ಇನ್ಸ್ಟ್ರಕ್ಷನ್ಸ್ ಸೂಚನೆಗಳಲ್ಲಿ ಏನಿದೆ, OMR ಪತ್ರಿಕೆಯಲ್ಲಿ ಮತ್ತು ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ ರೋಲ್ ನಂಬರ್ ಮತ್ತು ಹೆಸರು ಒಂದೇ ಆಗಿದೆಯೇ ಎಂದು ಮತ್ತೊಮ್ಮೆ ದೃಢೀಕರಿಸಿಕೊಳ್ಳಿ, ವ್ಯತ್ಯಾಸವಿದ್ದಲ್ಲಿ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿ ಅಂತ. ಅಲ್ಲಿ ಮೇಲೆ ಮೊದಲನೇದಾಗಿ ಆನ್ಸರ್ ಶೀಟ್ ನಂಬರ್ ಅಂತ ಇರುತ್ತೆ. ಆನ್ಸರ್ ಶೀಟ್ ನಂಬರು ಅವರು ಆಗಲೇ ಪ್ರಿಂಟ್ ಮಾಡಿರ್ತಾರೆ, ಅದರ ಸಂಖ್ಯೆ ಇರುತ್ತೆ. ಎರಡನೇದಾಗಿ ದಿನಾಂಕ, ದಿನಾಂಕ ಅಂದರೆ ಪರೀಕ್ಷೆ ನಡೆಯೋ ದಿನಾಂಕ ಈಗಾಗಲೇ ಪ್ರಿಂಟ್ ಆಗಿ ಬಂದಿರುತ್ತೆ. ನಂತರ ಅಭ್ಯರ್ಥಿಯ ಹೆಸರು ಇರುತ್ತೆ. ಈಗ ನೀವು ನೋಡ್ತಿರೋ OMR ಶೀಟ್ನಲ್ಲಿ ಮೋಕ್ಷಿತ್ MB ಅಂತ ಇದೆ. ಈಗ ಪ್ರತಿಯೊಬ್ಬ ಅಭ್ಯರ್ಥಿಯು ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ, OMR ಶೀಟ್ ಅವನ ಕೈಗೆ ಬಂದ ನಂತರ ಅಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್, ಅಭ್ಯರ್ಥಿಯ ಹೆಸರು ಏನಿದೆ ಅದನ್ನ ಮೊದಲು ಪರಿಶೀಲಿಸಬೇಕು. ಅದು ಅವನದೇ ಹೆಸರು ಅಂತ. ಅಕಸ್ಮಾತ್ ಅದು ನಿಮ್ಮ ಹೆಸರು ಅಲ್ಲಿ ಇಲ್ಲದೆ ಹೋದಲ್ಲಿ ಕೂಡಲೇ ನೀವು ಕೊಠಡಿಯ ಮೇಲ್ವಿಚಾರಕರಿಗೆ ಅದರನ್ನು ಗಮನಕ್ಕೆ ತರಬೇಕು. ಏನಂತ ಅಂದರೆ ಇದು ನನ್ನ ಹೆಸರು ಇಲ್ಲ ಇಲ್ಲಿ ಅಂತ. ಆಗ ಅವರು ನಿಮ್ಮ ಹೆಸರು ಇರುವಂತಹ OMR ಶೀಟ್ನ ನಿಮಗೆ ಅವರು ಕೊಡ್ತಾರೆ. ನಂತರ ಅಲ್ಲಿ ರೋಲ್ ನಂಬರ್ ಇರುತ್ತೆ. ರೋಲ್ ನಂಬರ್ ಕೂಡ ಅವರೇ ಟೈಪ್ ಮಾಡಿರ್ತಾರೆ OMR ಶೀಟ್ನಲ್ಲಿ. ಅದರ ನಂತರ ವಿಷಯ ಸಬ್ಜೆಕ್ಟ್ ಇರುತ್ತೆ, ಅಂದರೆ ಕನ್ನಡ ಇಂಗ್ಲಿಷ್ ಗಣಿತ ಸಮಾಜ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಅಂತ. ಅದು ಕೂಡ ಪ್ರಿಂಟ್ ಆಗಿ ಬಂದಿರುತ್ತೆ. ನಂತರ ಕ್ವೆಶ್ಚನ್ ಬುಕ್ಲೆಟ್ ವರ್ಷನ್ ಕೋಡ್, ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಇರುತ್ತೆ. ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಯಾವ ವರ್ಷನ್ ಇರುತ್ತೆ ಅದೇ ಕೂಡ ಅಲ್ಲಿ ಪ್ರಿಂಟ್ ಆಗಿ ಬಂದಿರುತ್ತೆ. ನಂತರ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಅಂತ ಇರುತ್ತೆ. ಪ್ರಶ್ನೆ ಪತ್ರಿಕೆ ಏನು ನಿಮಗೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಸೀರಿಯಲ್ ನಂಬರ್ ಏನಿರುತ್ತೆ ಅದನ್ನು ನೀವು ಅಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಕೋಡ್, ಎಕ್ಸಾಮ್ ಸೆಂಟರ್ ಕೋಡ್ ಅಂದರೆ ನಿಮ್ಮ ಪರೀಕ್ಷಾ ಕೇಂದ್ರದ ಕೋಡ್, ಅದು ಕೂಡ ಪ್ರಿಂಟ್ ಆಗಿ ಬಂದಿರುತ್ತೆ. ನಂತರ ಈ OMR ಶೀಟ್ನ ತುಂಬಿಸುವ ಸರಿಯಾದ ಕ್ರಮ, ಈ OMR ಶೀಟ್ನ ಫಿಲ್ ಮಾಡುವಂಥ ಸರಿಯಾದ ಕ್ರಮ ಹೇಗೆ ಅನ್ನೋದನ್ನು ತೋರಿಸಿರ್ತಾರೆ. ಸೊ ಈಗ ನೀವೀಗ ಗಮನಿಸಬಹುದಾದಂಥ ವಿಚಾರ ಏನು ಅಂದರೆ, OMR ಶೀಟ್ನಲ್ಲಿ ನಿಮ್ಮ ಹೆಸರು, ರೋಲ್ ನಂಬರ್, ಕ್ವೆಶ್ಚನ್ ಬುಕ್ಲೆಟ್ ವರ್ಷನ್ ಕೋಡ್ ನಂಬರ್, ಎಕ್ಸಾಮ್ ಸೆಂಟರ್ ಕೋಡ್ ಎಲ್ಲವೂ ಪ್ರಿಂಟ್ ಆಗಿಯೇ ಬಂದಿರುತ್ತೆ. ಅದು ನಿಮ್ಮ ಹೆಸರು ಹೌದಾ ಇಲ್ವಾ ಅನ್ನೋದನ್ನು ಮಾತ್ರ ಅಭ್ಯರ್ಥಿ ಪರಿಶೀಲಿಸ್ಕೊಳ್ಬೇಕು. ಇದಾದ ನಂತರ ಪಕ್ಕದಲ್ಲಿ ನೀವು ನೋಡಬಹುದು ಕ್ವೆಶ್ಚನ್ ನಂಬರ್ ಆನ್ಸರ್ಸ್ ಅಂತ ಇರುತ್ತೆ. ಕ್ವೆಶ್ಚನ್ ನಂಬರ್ 1 ರಿಂದ 100 ಇರುತ್ತದೆ. 1 ರಿಂದ 100 ಪ್ರತಿಯೊಂದು ಕ್ವೆಶ್ಚನ್ ನಂಬರ್ ಮುಂದೆ A, B, C, D ಅನ್ನುವಂತಹ 4 ಉತ್ತರಗಳಿರುತ್ತದೆ. ಈ 4 ಉತ್ತರಗಳಿಗೆ ನೀವು ಹೇಗೆ ಈ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಈಗ ಒಂದು ಡೆಮಾನ್ಸ್ಟ್ರೇಷನ್ ನೀವು ನೋಡಬಹುದು. ಈಗ ಇಲ್ಲಿ ಒಂದು ಪ್ರಶ್ನೆ ಇದೆ, APJ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಯಾವುದು?
ಅದಕ್ಕೆ ನಾಲ್ಕು ಆಪ್ಷನ್ಗಳಿದೆ ಉತ್ತರಗಳು. ಎ ಅಗ್ನಿಯ ರೆಕ್ಕೆಗಳು, ಬಿ ನನ್ನ ಬಯೋಗ್ರಫಿ, ಸಿ ಆಡಾಡ್ತ ಕಾಲ, ಡಿ ಸತ್ಯ ಶೋಧನೆ. ಈ ರೀತಿಯಾದ ನಾಲ್ಕು ಉತ್ತರಗಳಲ್ಲಿರುವಾಗ ಎ ಬಿ ಸಿ ಡಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಅಗ್ನಿಯ ರೆಕ್ಕೆಗಳು. ಸೊ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಈಗ ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಆದಲ್ಲಿ ನೀವೇನು ಮಾಡಬೇಕಿರತ್ತೆ, 14ನೇ ಕ್ವೆಶ್ಚನ್ ನಂಬರ್ 14 ಅದ್ರ ಮುಂದೆ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ಗಳು ಏನಿದೆ ಅದರಲ್ಲಿ ಆಪ್ಷನ್ ಎ ಆ ವೃತ್ತವನ್ನು ನೀವು ಪೆನ್ನಿನಿಂದ ತುಂಬಿಸಬೇಕಿರುತ್ತೆ. ಅದಾದಮೇಲೆ ಎಗೆ ನೀವು ಶೇಡ್ ಮಾಡಾದಮೇಲೆ ಬಿ ಸಿ ಡಿ ಮೂರಕ್ಕೂ ಯಾವುದೇ ರೀತಿಯಾದಂಥ ಡಾಟ್ ಇಡೋದಾಗಲಿ ಮಾರ್ಕ್ ಮಾಡೋದಾಗಲಿ ಮಾಡಬಾರದು. ಏಕೆಂದರೆ ಸ್ಕ್ಯಾನರು ಸಣ್ಣವು ಸಣ್ಣ ಗುರುತುಗಳನ್ನು ಕೂಡ ಅದು ಸ್ಕ್ಯಾನ್ ಮಾಡೋದ್ರಿಂದ ನೀವು ಬೇರೆ ಕಡೆ ಡಾಟ್ ಇಡೋದು ಹಾಗೇನಾದರೂ ಮಾಡಿದ್ದಲ್ಲಿ ಈ ಎರಡು ಉತ್ತರಗಳಿಗೆ ಅವರು ಆನ್ಸರ್ ಮಾಡಿದ್ದಾರೆ ಅಂತ ಹೇಳಿ ಅದು ಇನ್ವ್ಯಾಲಿಡ್ ಉತ್ತರ ಅಂತ ಆಗತ್ತೆ. ಅಂದರೆ ಆ ಪ್ರಶ್ನೆಗೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಒಂದು ಪ್ರಶ್ನೆಗೆ ಒಂದು ಉತ್ತರ ಮಾತ್ರ ಕೊಡಬೇಕು. ಈಗ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಗಳಿದ್ರೆ ನಾಲ್ಕು ಆಪ್ಷನ್ಗಳಲ್ಲಿ ಒಂದಕ್ಕೆ ಮಾತ್ರ ನೀವು ಶೇಡ್ ಮಾಡಬೇಕಿರತ್ತೆ. ಒಂದಕ್ಕಿಂತ ಹೆಚ್ಚು ಸರ್ಕಲ್ಗಳಿಗೆ ನೀವು ಶೇಡ್ ಮಾಡೋದು ಅಥವಾ ಸಣ್ಣ ಡಾಟ್ ಇಡೋದು ಆ ಥರ ಮಾಡಿದರೆ ಆಗ ಅದು ತಪ್ಪಾದ ಮೆಥಡ್ ಅಂತ ಹೇಳಿ ಅದಕ್ಕೆ ಅಂಕಗಳನ್ನು ಕಳೆಯಲಾಗುತ್ತದೆ. ಅದೇ ರೀತಿ ಕೆಲವು ಹುಡುಗರು ಟಿಕ್ ಮಾರ್ಕ್ ಹಾಕೋದು ಅಥವಾ ಕ್ರಾಸ್ ಮಾರ್ಕ್ ಹಾಕೋದು ಬರೀ ಒಂದು ಪುಟ್ಟದು ಅಂತ ಡಾಟ್ ಇಡೋ ಅಂಥದ್ದನ್ನು ಮಾಡ್ತಾರೆ. ಆ ಥರ ಆದ್ರೂ ಅದು ತಪ್ಪಾದ ಕ್ರಮ ಅಂತ ಹೇಳಿ ಆ ಪ್ರಶ್ನೆಗೆ ಅಂಕಗಳನ್ನು ಕೊಡಲಾಗುವುದಿಲ್ಲ. ಇದೇ ರೀತಿ 1 ರಿಂದ 100 ಪ್ರಶ್ನೆಗಳಿಗೆ ನೀವು ಉತ್ತರಿಸಬಹುದು. OMR ಉತ್ತರ ಪತ್ರಿಕೆಯಲ್ಲಿ ಕೆಳಗಡೆ ಅಭ್ಯರ್ಥಿಯ ಸಹಿ ಅಂತ ಇರುತ್ತೆ, ಜೊತೆಗೆ ಇನ್ವಿಜಿಲೇಟರ್ಸ್ ಸಿಗ್ನೇಚರ್ ಅಂತ ಕೂಡ ಇರುತ್ತೆ. ಇನ್ವಿಜಿಲೇಟರ್ಸ್ ಸಿಗ್ನೇಚರ್ ಅಂತ ಏನಿದೆ ಅಲ್ಲಿ ನಿಮ್ಮ ಕೊಠಡಿಯ ಪರೀಕ್ಷಾ ಮೇಲ್ವಿಚಾರಕರು ಇನ್ವಿಜಿಲೇಟರ್ ಸಹಿ ಮಾಡಬೇಕಿರುತ್ತೆ. ಅಭ್ಯರ್ಥಿಯ ಸಹಿ ಅನ್ನೋ ಕಡೆ ನೀವು ನಿಮ್ಮ ಸಹಿಯನ್ನು ಮಾಡಬೇಕಿರುತ್ತೆ.